ಅವನು ಸಂಬಂಧ ಇರೋ ಯಾವುದೇ ವಸ್ತು ಇನ್ನ ಮೇಲೆ ಈ ಮನೆಯಲ್ಲಿ ಇರಬಾರದು. ಗಿಟಾರ್ ಯಾಕೆ ಮುರಿದು ಹಾಕ್ತಿದೀಯಣ್ಣ? ಈ ಗಿಟಾರ್ನ ಒಂದೊಂದು ತಂತಿನು ನಿನ್ನ ಕೊರಳಿಗೆ ನೇಣು ಹಾಕಬಾರದು ಅಂತ. ಅಂದ್ರೆ? ಅಂದ್ರೆ ನೀನ್ ತಿಳ್ಕೊಂಡ್ರಾಗ ಸತ್ಯ ಸಿನಿಮಾ ಡೈರೆಕ್ಟರ್ ಅಲ್ಲ, ನಗುತ್ತಾರ ನಿನ್ನ ಬಾಳಿಗೆ ಬೆಂಕಿ ಹಚ್ಚಕ್ ಬಂದಿರೋ ಸಿಬಿಐ ಆಫೀಸರ್. ನೀನೇನ್ ಹೆದರ್ಕೋಬೇಡ ಆಶಾ, ನಾನಿದ್ದೀನಿ. ಈ ಕ್ಷಣದಿಂದ ನಿನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ. ನಾನು ಹೇಳ್ದಾಗ ಮಾಡು. ನಾನು ಸತ್ರು ಸರಿ, ನಿನ್ನನ್ನು ಮಾತ್ರ ಉಳಿಸ್ಕೋತೀನಮ್ಮ, ನಿನ್ನನ್ನು ಮಾತ್ರ ಉಳಿಸ್ಕೋತೀನಿ. ಇನ್ಸ್ಪೆಕ್ಟರ್ ಜಿ ದೊಡ್ಡಮನಿ. ಗುಡ್ ಮಾರ್ನಿಂಗ್ ಸರ್. ದಿಸ್ ಇಸ್ ಅ ಸ್ಪಾಟ್ ಇನ್ಸ್ಪೆಕ್ಷನ್, ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಇದರೊಳಗೆ ಏನಿದೆ? ಸೆಕ್ಷನ್ 302 FIR ಫೈಲ್ಸ್ ಅದಾವ ರೀ. ಓಪನ್ ಇಟ್. ಇದು ನಿಮ್ಮ FIR. ಇದು ಪಿಸಿಗಳ ರೌಂಡ್ಸ್ ಬುಕ್ ರೀ. ಆಯ್ತು. ಎಲ್ಲಾಕಿದ ರೌಂಡ್ಸ್ ಸಂತೋಷ್ ಕೊಲೆಗೆ ಸಂಬಂಧಪಟ್ಟ ಫೈಲ್ಸ್ ಅಲ್ಲಿ ಇಲ್ಲೇ ಐತ್ರಿ ಸರ. ಎಲ್ಲಿ? ಇಲ್ಲೇ ಐತ್ರಿ. ಯಾಕಾರ ಬಂದಿದ್ದೇನಪ್ಪ ಈ ನೌಕರಿಗ? ತಗೋರಿ ಸರ. ಇದೇನಿದು FIR? ಎಸ್ ಸರ್. ಈ FIR ಪ್ರಕಾರ ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರು ಇದು ಆತ್ಮಹತ್ಯೆ ಅಂತಾನ ಬರ್ದಾರ್ರಿ. ಎಲ್ಲಿದೆ ಆ ಡಾಕ್ಟರ್ಸ್ ರಿಪೋರ್ಟ್? ಇಲ್ಲ ಐತ್ರಿ. ಡಾಕ್ಟರ್ ನಿರಂಜನ್, ನಂಬರ್ 34 ಹೊಸಮನೆ ಎಕ್ಸ್ಟೆನ್ಷನ್. ಶವ ನಿಮ್ ಮೊದ್ಲು ಎಲ್ಲಿ ಸಿಕ್ಕಿತ್ತು? ಕಾರ್ ಗ್ಯಾರೇಜ್ ದಾಗ. ಯಾವ ಗ್ಯಾರೇಜ್? ಐ ವಾಂಟ್ ಟು ಸೇ ಇಟ್. ಜಸ್ಟ್ ಅ ಮಿನಿಟ್ ದೊಡ್ಡ ಮನೆ. ಸರ್ ಗೆಟ್ ಬ್ಯಾಕ್. ಏನಮ್ಮ, ಶವ ಇಲ್ಲಿಂದ ತೆಗೆದ ಮೇಲೆ ಇಲ್ಲಿ ಯಾರು ಓಡಾಡ್ಲಿಲ್ಲ ತಾನೆ? ಇಲ್ಲ ಸರ್, ಇವತ್ತೇ ಈ ಶೆಡ್ ಬಾಗ್ಲು ತೆಗಿತಿರೋದು. ಆಯ್ತು, ನೀವೆಲ್ಲ ಇಲ್ಲೇ ಇರಿ. ಸಂತೋಷ್ ಡೆಡ್ ಬಾಡಿ ಎಲ್ಲಿ ಬಿದ್ದಿತ್ತು? ಇಲ್ಲೇ ಬಿದ್ದಿದ್ದೀರಿ ಸರ. ಯಾವ ಪೊಸಿಷನ್ ನಲ್ಲಿ ಹೆಂಗ್ ಬಿದ್ದಿದ್ದೀರಿ ಸರ? ಲೈ ಡೌನ್ ಅಂಡ್ ಶೋ ಮಿ ಸರ. ಹಿಂಗೆ ಸರ ಬಿದ್ದಿದ್ದು. ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಹಿಂಗೆ ಸರ ಬಿದ್ದಿದ್ದು. ಕ್ರಮ್ ಸರ್. ಹ್ಯಾವ್ ಯು ಗಾಟ್ ದಟ್? ಎಸ್ ಸರ್. ಗೆಟ್ ಅಪ್. ಡಾಕ್ಟರ್ ನಿರಂಜನ್ ಅಂದ್ರೆ ನೀವೇ ತಾನೆ ಸರ್? ಹೌದು, ನಾನೇ. ಏನಾಗ್ಬೇಕಾಗಿತ್ತು ಸರ್? ನಾನೊಬ್ಬನ ಕೊಲೆ ಮಾಡ್ಬಿಟ್ಟಿದ್ದೀನಿ, ಅದನ್ನ ಹೇಗಾದ್ರೂ ಮಾಡಿ ಆತ್ಮಹತ್ಯೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕು. ದುಡ್ಡು ಎಷ್ಟಾದ್ರೂ ಸರಿ ಸರ್, ನಾನ್ ಕೊಡ್ತೀನಿ. ನೀವು ಕೊಡೋ ಲಂಚ್ ದುಡ್ಡಿಗೆ ಆಸೆ ಪಟ್ಟು ಸತ್ಯನ ಸುಳ್ಳು ಅಂತ ಸರ್ಟಿಫೈ ಮಾಡೋ ಹುಡುಗ ಡಾಕ್ಟರ್ ನಾನಲ್ಲ ರೀ. ಹಾಗಾದ್ರೆ ಡ್ಯಾನ್ಸರ್ ಸಂತೋಷ್ ಕೊಲೆನ ಆತ್ಮಹತ್ಯೆ ಅಂತ ಹೇಗೆ ಸರ್ಟಿಫೈ ಮಾಡಿದ್ರಿ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಆಗ್ಬೇಕು. ಅದು ಸೂಯಿಸೈಡ್ ಕೇಸ್. ನೋಡಿ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಮೊದ್ಲು ಜಾಗ ನೀವು ಹೋಗೋದು ಆಸ್ಪತ್ರೆಗೆಲ್ಲ ನನ್ನ ಜೊತೆ. ವಾಟ್ ಡು ಯು ಮೀನ್? ಎಸ್, ಐ ಆಮ್ ಫ್ರಮ್ ಸಿಬಿಐ. ಸೋ ಈ ಜಾಗದಲ್ಲಿ ಮೊದಲು ಡೆಡ್ ಬಾಡಿ ನೋಡಿದ್ ನೀವು? ಹೌದು. ಅದನ್ನ ಆತ್ಮಹತ್ಯೆ ಅಂತ ಸರ್ಟಿಫೈ ಮಾಡಿದ್ದೆ ನೀವು. ಅದು ಮರ್ಡರ್ ಅಂತ ನಾನು ಹೇಳ್ತೀನಿ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಕುಡಿದ ವಿಷದ ಬಾಟ್ಲು ಇಲ್ಲೇ ಅವನ ಪಕ್ಕದಲ್ಲಿ ಬಿದ್ದಿತ್ತು. ವಿಜಯ್, ಆ ವಿಷದ ಬಾಟ್ಲ್ ಆತ ಸತ್ತ ಮೇಲೆ ಯಾರು ಬೇಕಾದ್ರೂ ಇಟ್ಟಿರ್ಬೋದಲ್ಲ? ಇಟ್ಟಿರ್ಬಹುದು, ಆದ್ರೆ ಅವನ ಹೋಟೆಲ್ ವಿಷ ಇತ್ತಲ್ಲ. ಆರ್ ಯು ಶೂರ್? ಎಸ್, 200%. ಯು ಮೈ ಗೋ ನೌ. ಥ್ಯಾಂಕ್ ಯು. ಮೋಟರ್ ಸೈಕಲ್ ಕನ್ನಡಿಯಲ್ಲಿ ಧೂಳಿದೆ, ಅದ್ರ ಗ್ಯಾರೇಜಿನ ಸುತ್ತಮುತ್ತ ಬೇರೆ ಎಲ್ಲೂ ಧೂಳಿಲ್ಲ. ಇದರ ಅರ್ಥ ಕೊಲೆಗಾರ ಅವಸರದಲ್ಲಿ ಹೆಣನ ಇಲ್ಲಿಟ್ಟು ತನ್ನ ಹೆಜ್ಜೆ ಗುರುತು ಸಿಗಬಾರ್ದು ಅಂತ ಗ್ಯಾರೇಜ್ ಎಲ್ಲ ಗುಡಿಸಿ ಹೋಗಿದ್ದಾನೆ ಮೋಟರ್ ಸೈಕಲ್ ಬಿಟ್ಟು. ಅಷ್ಟೇ ಅಲ್ಲ, ಡಾಕ್ಟರ್ ನಿರಂಜನ್ ರಿಪೋರ್ಟ್ ಪ್ರಕಾರ ಸಂತೋಷ್ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಮೈ ಬಣ್ಣ ಬದಲಾಬೇಕಾಗಿತ್ತು. ಇಲ್ಲ ಅಂದ್ರೆ ವಾಂತಿ ಮಾಡ್ಕೋಬೇಕಾಗಿತ್ತು, ಅಟ್ಲೀಸ್ಟ್ ಬಾಯಿಂದ ನೊರೆನಾದ್ರೂ ಬರಬೇಕಾಗಿತ್ತು ಅಲ್ವಾ ಸರ್? ಯು ಆರ್ ರೈಟ್. ಆದ್ರೆ ಇನ್ಸ್ಪೆಕ್ಟರ್ ಕೊಟ್ಟು ಹೋಗಿರೋ ಈ ಫೋಟೋದಲ್ಲಿ ಎಲ್ಲೂ ಅಂತ ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ವೇ? ಕಾಣಿಸಕ್ಕೆ ಹೇಗೆ ಸಾಧ್ಯ ಸರ್? ಅವ್ನು ಬದುಕಿದ್ದಾಗ ಹೇಗಿದ್ನೋ, ಸತ್ತ
ಯಾವಾಗ್ಲೂ ಹಾಗೆ ಇದ್ದ. ಬಾಯಲ್ಲಿ ವಾಂತಿ ನೋರೇನೂ ಇರ್ಲಿಲ್ಲ, ದೇಹ ನೀಲಿನೂ ಆಗಿರ್ಲಿಲ್ಲ. ಕೊನೆ ಸಲ ನನ್ ಮಗನ್ ತಪ್ಕೊಂಡ್ ಕಣ್ಣೀರ್ ಸರ್ಸಕ್ಕೂ ಅವಕಾಶ ಕೊಡ್ಲಿಲ್ಲ ಅವರು. ಆಮೇಲೆ ಏನಂತ ಹೇಳಿ, ಅವನ್ ಶವನ್ ಎತ್ಕೊಂಡೋಗಿ 3 ಗಂಟೆ ಮೇಲೆ ಅವನ್ ದೇಹನ ಮಾಂಸದ ಮುದ್ದೆ ಮಾಡಿ ಚಾಪೆ ಸುತ್ತಕೊಟ್ರು ಚಾಂಡಾಳ್ರು. ಚಾಪೇಲ್ ಸುತ್ ಕೊಡೋ ಅವಶ್ಯಕತೆ ಏನಿತ್ತು ಅಂತ ನನಗೆ ಅರ್ಥವಾಗ್ತಿಲ್ಲ ಸರ್. ಅದು ಅಲ್ದೆ ವಿಷ ರಕ್ತದಲ್ಲಿ ಸೇರಿದೆ ಇಲ್ವೋ ಅನ್ನೋದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡೋ ಸಾಧ್ಯತೆಗಳಿದ್ದಾಗ ಹೆಣ್ಣನ ಚಿದ್ರ ಚಿದ್ರ ಕುಯ್ದು ಮಾಂಸದ ಮುದ್ದೆ ಮಾಡೋ ಅವಶ್ಯಕತೆ ಏನಿತ್ತು ಸರ್? ಬಿಕಾಸ್ ಸತ್ತ ವ್ಯಕ್ತಿ ಹೇಗ್ ಸತ್ತ ಅಂತ ಗುಟ್ಟಾಗಿಡೋದೆ ಈ ಪೋಸ್ಟ್ ಮಾರ್ಟಮ್ ಉದ್ದೇಶವಾಗಿತ್ತು. ಅಂದ್ರೆ ಇದು ಡೆಫಿನೆಟ್ ಆಗಿ ಸುಯಿಸೈಡ್ ಅಲ್ಲ, ಮರ್ಡರ್ ಅಂತೀರಾ? ನೋ ಡೌಟ್ ಅಬೌಟ್ ಇಟ್. ಈ ಕೊಲೆನ ಮುಚ್ಚಾಕೋದ್ರಲ್ಲಿ ಆ 200% ಡಾಕ್ಟರ್ ಕೈವಾಡ ಇದ್ದೇ ಇದೆ, ಅದಂತೂ ಖಂಡಿತ. ಆದ್ರೆ ಆ ಡಾಕ್ಟರು ಯಾವ ಕಾರಣಕ್ಕೆ ಸುಳ್ಳು ಹೇಳಿ ಬರುತ್ತೆ. ನಡೀರಿ ಪೊಲೀಸ್ ಸ್ಟೇಷನ್, ಮೊದ್ಲು ಆ ಬಸ್ಸಿನ ಜಾತಕ ತೆಗಿಬೇಕು.